ಕೊನೆ ಹಂತಕ್ಕೆ ಬಂದು ಎಲ್ಲ ಕಾರ್ಯಗಳು ನಡೆದಿದೆ. ನಮ್ಮ ರೋಟರಿ ಕಟ್ಟಡದಲ್ಲಿ ನಮ್ಮ ಗೋಲ್ಡನ್ ಜಿಬಿ ಹಾಲಲ್ಲೇ ನಡೀತಾ ಇದೆ. ಅದರ ಬಗ್ಗೆ ಸ್ವಲ್ಪ ಒಂದು ವಿವರವಾಗಿ ಹೇಳ್ತೇನೆ. ನಮ್ಮ ರೋಟರಿ ಕ್ಲಬ್ ಬಂಟ್ವಾಳ 55 ವರ್ಷಗಳ ಇತಿಹಾಸ ಇರುವಂತಹ ರೋಟರಿ ಜಿಲ್ಲೆ 3181 ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದು. ತನ್ನ ಸೇವಾ ಕಾರ್ಯಕ್ರಮಗಳಿಂದ ಬಂಟ್ವಾಳದ ಆಸುಪಾಸಿನ ಹಾಗೂ ಈ ತಾಲೂಕಿನ ಜನರಿಗೆ ಒಂದು ಆಶಾಕಿರಣವಾಗಿ ಸದಾ ಕಾರ್ಯನಿರ್ವಹಿಸುತ್ತಿರುವುದು ಜಗಜ್ಜಾಹೀರು. ಅಲ್ಲದೆ ತನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಶ್ರೇಯಸ್ಸಿಗೆ ಶ್ರಮಿಸುತ್ತಿರುವುದು ಜನಮಾನಸದಲ್ಲಿ ಅಚ್ಚಳಿಯದೇ ಉಳಿದಿರುವುದು ಸತ್ಯ. ಹಲವಾರು ವರ್ಷಗಳಿಂದ ಸಮಾಜಕ್ಕೆ ಒಂದು ದೀರ್ಘಾವಧಿಯ ಶಾಶ್ವತ ಯೋಜನೆಯನ್ನು ನೀಡಬೇಕು ಎಂದು ನಿರ್ಧರಿಸಿ ಆ ನಿಟ್ಟಿನಲ್ಲಿ 2014 ಪ್ರಯತ್ನ ನಡೆದಿತ್ತು. ಆಗಿನ ಅಧ್ಯಕ್ಷರಾದ ಪ್ರಕಾಶ್ ಕಾರಂತರವರು ಯೋಚಿಸಿ ಕಾರ್ಯಪ್ರವೃತ್ತರಾಗಿದ್ದರು. ಆ ಕಾಲ ಈಗ ಕೂಡಿ ಬಂದಿರುವುದು ನಮ್ಮ ಕ್ಲಬ್ಬಿನ ಸುಯೋಗ. ನಮ್ಮದೇ ಕ್ಲಬ್ಬಿನವರಾದ ಪ್ರಕಾಶ್ ಕಾರಂತರವರು 2022-23 ಅವಧಿಯ ಜಿಲ್ಲಾ ಗವರ್ನರ್ ಆಗಿ ಆಯ್ಕೆಯಾದದ್ದು ಈ ಕಾರ್ಯಕ್ರಮಕ್ಕೆ ಪುಷ್ಟಿ ನೀಡಿತು. 2022-23 ಅಧ್ಯಕ್ಷ ಪುಷ್ಪರಾಜ್ ಹೆಗಡೆ ಹಾಗೂ ಕಾರ್ಯದರ್ಶಿ ಭಾನುಶಂಕರ್ ಬನ್ನಿಂತಾಯ ನೇತೃತ್ವದಲ್ಲಿ ಈ ಯೋಜನೆ ಹಾಕಿಕೊಂಡು ರೋಟರಿ ಗ್ಲೋಬಲ್ ಗ್ರ್ಯಾಂಟ್ನಲ್ಲಿ ಅರ್ಜಿ ಸಲ್ಲಿಸಿ ಸಹಯೋಗಿಯಾಗಿ ನ್ಯೂ ತಂಪಾ ನೂನ್ ಅಂದರೆ USA ಒಂದು ರೋಟರಿ ಕ್ಲಬ್ ಇದು. ಇದರ ಸಹಕಾರದೊಂದಿಗೆ ಬಂಟ್ವಾಳದಲ್ಲಿ ಒಂದು ಬ್ಲಡ್ ಸೆಂಟರ್ ಅನ್ನು ಸ್ಥಾಪಿಸಲು ಕಾರ್ಯಪ್ರವೃತ್ತರಾಗಿತ್ತು. ಹಾಗೂ USA ಆ ಕ್ಲಬ್ಬಿನ ಸದಸ್ಯರಾದಂತಹ ರೊಟೇರಿಯನ್ ವಿನಾಯಕ್ ವಿನೋದ್ ಕುಳ್ವಾರ್ ಅವರು ರೊಟೇರಿಯನ್ ವಿನಾಯಕ್ ಕುಳ್ವಾರ್ ಅವರು ನಮಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಯಾವುದೇ ಒಂದು ಗ್ಲೋಬಲ್ ಗ್ರ್ಯಾಂಟ್ಗೆ ನಮಗೆ ಒಂದು ಬೇರೆ ದೇಶದ ಒಂದು ಕ್ಲಬ್ಬಿನ ಒಂದು ಸಂಪರ್ಕ ಮತ್ತು ಅವರ ಒಂದು ಅಪ್ರೂವಲ್ ಮಾಡೋದು ಮುಖ್ಯ. ಅವರು ಹೇಳಿದ್ರೆ ಮಾತ್ರ ನಮಗೆ ಗ್ಲೋಬಲ್ ಗ್ರ್ಯಾಂಟ್ ಸಿಗ್ತದೆ. ಹಾಗೆ ಅವರು ನಮಗೆ ಬಹಳಷ್ಟು ಉಪಕಾರ ಮಾಡಿದ್ದಾರೆ. ಅದೇ ರೀತಿ ನಾವು ಆ ಕ್ಲಬ್ಬಿನ ಸಹಕಾರದೊಂದಿಗೆ ಬಂಟ್ವಾಳದಲ್ಲಿ ಒಂದು ಬ್ಲಡ್ ಸೆಂಟರ್ ಸ್ಥಾಪಿಸಲು ಕಾರ್ಯಪ್ರವೃತ್ತರಾದೆವು. ಹಾಗೂ 2022-23 ಸಾಲಿನಲ್ಲಿ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ಅನುಮೋದನೆ ಪಡೆಯುವಲ್ಲಿ ನಾವು ಯಶಸ್ವಿಯಾದೆವು. ಆದರೆ ಯಾವುದೇ ಒಂದು ಶಾಶ್ವತ ಯೋಜನೆ ಅನುಷ್ಠಾನಕ್ಕೆ ಸಮಯ ತಗಲುವುದು ಸಾಮಾನ್ಯ. ಮುಂದಿನ ಅಧ್ಯಕ್ಷರಾಗಿ ಬಂದಂತಹ ಪ್ರಕಾಶ್ ಬಾಳಿಗಾರ ಸದಾಶಿವ ಬಾಳಿಗಾರವರ ಉತ್ತೇಜನದಿಂದ ಒಂದು ಕಮಿಟಿಯನ್ನು ಸ್ಥಾಪಿಸಲಾಯಿತು. ಅಧ್ಯಕ್ಷರಾಗಿ ಮಂಜುನಾಥ ಆಚಾರ್ಯ, ಕಾರ್ಯದರ್ಶಿಯಾಗಿ ಬಸ್ತಿ ಮಾಧವ ಚಣೆಯವರ ನೇತೃತ್ವದಲ್ಲಿ ಇತರ ಸದಸ್ಯರನ್ನು ಒಳಗೂಡಿ ಈ ಒಂದು ಯೋಜನೆಯನ್ನು ಕ್ಲಬ್ಬಿನ ಇತರ ಸದಸ್ಯರ ಸಹಕಾರದಿಂದ ಕಾರ್ಯರೂಪಕ್ಕೆ ತರಲಾಯಿತು. ಈ ಒಂದು ಯೋಜನೆಗೆ ಮಂಗಳೂರಿನ ಪ್ರತಿಷ್ಠಿತ ಭಾರತ್ ಬೀಡಿ ಸಂಸ್ಥೆಯವರು ಕೂಡ ಸಹಕಾರ ನೀಡಿರುತ್ತಾರೆ. ಈ ಯೋಜನೆಯನ್ನು ಇದೇ ಬರುವ ಜೂನ್ 29 ಸಂಜೆ 4 ಜಿಲ್ಲಾ ಗವರ್ನರ್ HR ಕೇಶವ್ ಅವರು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಬಂಟ್ವಾಳ ಶಾಸಕರಾದಂತಹ ಮಾನ್ಯ ರಾಜೇಶ್ ನಾಯ್ಕ ಗುರಿಪಾಡಿ ಮತ್ತು ಮಾಜಿ ಸಚಿವರಾದಂತಹ ಶ್ರೀಪ ಬಿ ರಮಾನಾಥಯ್ಯವರು, ತಾಲೂಕು ಆರೋಗ್ಯಾಧಿಕಾರಿಯಾದ ಅಶೋಕ್ ಕುಮಾರ್ ರಯ್ಯವರು, ಅದೇ ರೀತಿ ಮಾಜಿ ಜಿಲ್ಲಾ ಗವರ್ನರ್ಗಳಾದ ಕೆ ಕೃಷ್ಣ ಶೆಟ್ಟಿ, ಎನ್ ಪ್ರಕಾಶ್ ಕಾರಂತ್, ಮುಂದಿನ ಸಾಲಿನ ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತ ಅವರು, ಅದೇ ರೀತಿ 25-26 ಸಾಲಿನ ಜಿಲ್ಲಾ ಗವರ್ನರ್ VK ರಾಮಕೃಷ್ಣ, ಹಾಗೂ 26-27 ಸಾಲಿನ ಜಿಲ್ಲಾ ಗವರ್ನರ್ ಸತೀಶ್ ಗೌಡ, ಅದೇ ರೀತಿ ನಮ್ಮ DRFC ಆದಂಥ ಡಾಕ್ಟರ್ ಸೂರ್ಯನಾರಾಯಣ ಸರ್ ಮತ್ತಿತರರು ಗಣ್ಯರು ಭಾಗವಹಿಸಲಿದ್ದಾರೆ.